ತಾಲೂಕಿನ ಬಂಡಿಹಾಳ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ನೇಹ ಸಂಸ್ಥೆ ಕೊಪ್ಪಳವತಿಯಿಂದ ಕೋವಿಡ್ 19 ಲಸಿಕೆ ಯಶಸ್ವಿಕರಣ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸ್ನೇಹ ಸಂಸ್ಥೆಯ ಪಿಎಚ್ಎಸ್ಸಿ ಕೋಆರ್ಡಿನೇಟರ್ ಕನಕಪ್ಪ ಪೂಜಾರ ಮಾತನಾಡಿ, ಕೋವಿಡ್ ಸ್ವಲ್ಪ ನಿಯಂತ್ರಣಕ್ಕೆ ಬಂದಿದ್ದರೂ ಸಹ ಲಸಿಕೆ ಮತ್ತು ಜಾಗೃತಿ ಅವಶ್ಯಕತೆ ಇದೆ. ಕೋವಿಡ್ ಬಗ್ಗೆ ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ ನಮ್ಮ ಸ್ನೇಹ ಸಂಸ್ಥೆ ವತಿಯಿಂದ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಉಚಿತವಾಗಿ ಒಂದು ವ್ಯಾಕ್ಸಿನ್ ಬಾಕ್ಸ್, 2500 ಮಾತ್ರೆಗಳಿರುವ ಪ್ಯಾರಾಸಿಟಮಲ್ ಬಾಕ್ಸ್ ಹಾಗೂ N95 ಮಾಸ್ಕ್ಗಳನ್ನು ವಿತರಿಸಲಾಗ್ತಾ ಇದೆ ಅಂತ ತಿಳಿಸಿದರು. ಈ ಸಂದರ್ಭ ಆರೋಗ್ಯಾಧಿಕಾರಿ ಡಾಕ್ಟರ್ ಮಲ್ಲಿಕಾರ್ಜುನ, ಶುಶ್ರೂಷಾ ಅಧಿಕಾರಿ ರಾಜಶೇಖರ್, ಸುರಕ್ಷಾ ಅಧಿಕಾರಿ ಮಂಜುಳಾ ರಾಟಿ, ಸವಿತಾ ನಿಂಗಣ್ಣವರ್, ಜ್ಯೋತಿ ವರಗ ಹಾಗೂ ಆಶಾ ಕಾರ್ಯಕರ್ತೆಯರಾದ ಸುನಂದಾ ಗೋಣಿ, ಕಸ್ತೂರಿ ಬಂಡ್ರಿ ಮತ್ತಿತರರು ಹಾಜರಿದ್ದರು. ಮಲ್ಲಿಕಾರ್ಜುನ ಹಡಪದ, ದಿಕ್ಸೂಚಿ ಟಿವಿ, ಯಲಬುರ್ಗ. ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸ್ನೇಹ ಸಂಸ್ಥೆ ಕೋಲಿಯವರು ನಮ್ಮನ್ನ ಅಂದ್ರೆ ಕನಕಪ್ಪ ಪೂಜಾರ ಎಂಬ ನಮ್ಮನ್ನ ಪಿಎಚ್ಸಿ ಸಂಯೋಜಕರಾಗಿ ನೇಮಕ ಮಾಡಿದ್ರು. ಅದೇ ರೀತಿ ಜಿಪಿ ಪ್ರೇರಕರಾಗಿ ಸವಿತಾ ಸಂಗಣ್ಣವರನ್ನು ಕೂಡ ನೇಮಕ ಮಾಡಿರ್ತಾರೆ. ಈ ಒಂದು ಯಶಸ್ವೀಕರಣ ಯೋಜನೆಗೆ ನಮ್ಮನ್ನು ಆಶಾ ಕಾರ್ಯಕರ್ತರು ಮತ್ತು ANM ಮತ್ತು ಡಾಕ್ಟರ್ಸ್